ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೀಕ್ಷಕರೇ ನಿಮಗೆಲ್ಲ ನನ್ನ ಆಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾನು ದೇಶ ಪ್ರೇಮಿಗಳನ್ನು ಹುರಿದುಂಬಿಸಿದ ಆದರ್ಶ ಶಿಕ್ಷಕ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಇಂದು ಸೆಪ್ಟೆಂಬರ್ ಐದು ಇಡೀ ಶಿಕ್ಷಕ ಸಮುದಾಯಕ್ಕೆ ಸಂಭ್ರಮದ ದಿನ ಶಿಕ್ಷಕರ ಘನತೆ ಗೌರವವನ್ನು ಹೆಚ್ಚಿಸುವುದಲ್ಲದೆ ಅವರ ಮೇಲಿರುವ ಮಹೋನ್ನತ ಜವಾಬ್ದಾರಿಯನ್ನ ಅರಿವನ್ನ ಮೂಡಿಸುವ ದಿನವಿದು ಈ ದಿನದಂದು ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಆಂಧ್ರಪ್ರದೇಶದ ತಿರುತ್ತಣಿ ಗ್ರಾಮದ ವೀರಸ್ವಾಮಿ ಮತ್ತು ಸೀತಮ್ಮ ದಂಪತಿಗ ಎರಡನೆಯ ಮಗನಾಗಿ ಜನಿಸಿದರು ರಾಧಾಕೃಷ್ಣನ್ ಆದರ್ಶ ಶಿಕ್ಷಕರಾಗಿದ್ದರು ಪ್ರತಿಭಾವಂತ ತತ್ವಜ್ಞಾನಿಯಾಗಿದ್ದರು ಸರಳ ವ್ಯಕ್ತಿತ್ವ ರೂಢಿಸಿಕೊಂಡಿದ್ದ ಇವರು ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನ ದೇಶಾಭಿಮಾನ ಬೆಳೆಸುತ್ತಿದ್ದರು ಇವರಿಗೆ ಬೋಧನೆಯ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಆಳವಾದ ಗೌರವ ಪ್ರೀತಿ ಇತ್ತು ಹೀಗಾಗಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವರ ಬೋಧನೆಯ ಪರಿಣಾಮದಿಂದ ದೇಶ ವಿದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಮತ್ತು ಖ್ಯಾತ ಸಾಹಿತಿ ದಿವಂಗತ ವಿ ಸೀತಾರಾಮಯ್ಯ ಅವರ ರಾಧಾಕೃಷ್ಣನ್ ಅವರ ವಿದ್ಯಾರ್ಥಿಗಳಾಗಿದ್ದರು ಮೈಸೂರು ವಿಶ್ವವಿದ್ಯಾಲಯದ ಬೋಧಕರಾಗಿ ಪ್ರದೇಶದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೇಂದ್ರ ಶಿಕ್ಷಣ ಆಯೋಗದ ಅಧ್ಯಕ್ಷರಾಗಿ ಇದೆಲ್ಲಕ್ಕೂ ಮಿಗಿಲಾಗಿ ಉಪರಾಷ್ಟಪತಿಯಾಗಿ ರಾಷ್ಟಪತಿಗಳಾಗಿ ರಾಧಾಕೃಷ್ಣನ್ ದೇಶ ವಿದೇಶಗಳ ಗಮನ ಸೆಳೆದರು ಅವರ ಸೇವೆಯನ್ನು ನೆನೆದು ಅವರ ಜನ್ಮದಿನವಾದ ಸೆಪ್ಟೆಂಬರ್ ಐದನ್ನು ಆಚರಿಸಲು ನಿರ್ಧರಿಸಿದಾಗ ಈ ದಿನ ಸರ್ವ ಶಿಕ್ಷಕರ ದಿನಾಚರಣೆಯಾಗಲಿ ನನ್ನಂತೆ ಅದೆಷ್ಟೋ ಶಿಕ್ಷಕರು ತಮ್ಮ ಅಮೂಲ್ಯವಾದ ಬೋಧನೆಯಿಂದ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಿದ್ದಾರೆ ಅವರೆಲ್ಲರನ್ನೂ ಈ ಮೂಲಕ ಗೌರವಿಸುವಂತಾಗಲಿ ಎಂದು ಹೃದಯ ತುಂಬಿ ಹೇಳಿದರು ಸಮರ್ಥ ಜ್ಞಾನವುಳ್ಳ ಶಿಕ್ಷಕರು ದೇಶದ ಆಧಾರ ಸ್ತಂಭವಿದ್ದಂತೆ ಏನೂ ಅರಿಯದ ವಿದ್ಯಾರ್ಥಿಗಳನ್ನು ಗಮ್ಯ ಜ್ಞಾನದತ್ತ ಕರೆದೊಯ್ದು ಪ್ರಬುದ್ಧ ವ್ಯಕ್ತಿಗಳಾಗುವಂತೆ ಪರಿವರ್ತಿಸುವ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಜವಾಬ್ದಾರಿ ಶಿಕ್ಷಕರದ್ದು ವಿವೇಕಾನಂದರು ಎಜುಕೇಶನ್ ಮೀನ್ಸ್ ಮ್ಯಾನ್ ಮೇಕಿಂಗ್ ಆಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎನ್ನುವ ಮೂಲಕ ಶಿಕ್ಷಣದ ಮಹತ್ವವನ್ನು ಸರಿಯಾಗಿಯೇ ಗುರುತಿಸಿದ್ದಾರೆ ಪೋಷಕರು ಮಗುವನ್ನು ದೈಹಿಕವಾಗಿ ಬೆಳೆಸಿದರೆ ಶಿಕ್ಷಕರು ಮಕ್ಕಳನ್ನ ಮಾನಸಿಕವಾಗಿ ಭೌತಿಕವಾಗಿ ಬೆಳೆಸಿ ಅವರ ಜ್ಞಾನದಿಂದ ಮಕ್ಕಳ ಜ್ವಾನೇಂದ್ರಿಯಗಳ ಅರಳುವಂತೆ ಮಾಡುವರು ಸತ್ಪ್ರಜೆಗಳಾಗುವಂತೆ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಅರಿವು ವರ್ತಿಸಿ ಛಲ ಧೈರ್ಯ ಸ್ಥೈರ್ಯ ಶಿಸ್ತು ಸರಳತೆ ವಿಧೇಯತೆ ಪ್ರಾಮಾಣಿಕತೆ ಸೂಕ್ಷ್ಮ ಸಂವೇದನೆಗಳನ್ನು ಬೆಳೆಸಿ ಸ್ವತಂತ್ರವಾಗಿ ವಿಚಾರಿಸುವಂತೆ ಕ್ರಿಯಾಶೀಲರಾಗುವಂತೆ ಅಕ್ಷರ ಕಲಿಸುವ ಹೊಣೆಗಾರಿಕೆ ಶಿಕ್ಷಕರದ್ದು ನೈಜ ಇತಿಹಾಸ ರೂಪಿಸುವವರೇ ಶಿಕ್ಷಕರು ಎಂಬ ಶಿಕ್ಷಣ ತಜ್ಞ ವಲ್ಗರವರ ಹೇಳಿಕೆ ಈ ಸಂದರ್ಭದಲ್ಲಿ ಪ್ರಸ್ತುತ ಆದರೆ ಪ್ರಸ್ತುತ ಸಾಮಾಜಿಕ ಪರಿಸ್ಥಿತಿಯನ್ನು ಗಮನಿಸಿದಾಗ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಶಿಕ್ಷಣದ ಉದ್ದೇಶವೇ ಎಂದೆನಿಸುವುದು ಪದವಿ ಹಣ ಅಂತಸ್ತುಗಳೇ ಶಿಕ್ಷಣದ ಧ್ಯೇಯವಾಗಿರುವುದು ಅತ್ಯಂತ ಖೇದಕರ ಶಿಕ್ಷಣದ ಉದ್ದೇಶ ಇಷ್ಟೇ ಆಗಿದ್ದರೆ ನಾವಿಂದು ಸಮಾಜದಲ್ಲಿ ಬಾಳುತ್ತಿರಲಿಲ್ಲ ಕಾಡಿನಲ್ಲಿ ಬೇಟೆಯಾಡಿಕೊಂಡು ಹಣ್ಣು ಹಂಪಲುಗಳನ್ನ ಗಡ್ಡೆಗೆನಸುಗಳನ್ನ ತಿಂದುಕೊಂಡು ಕವಿ ಗವಿ ಪೊರೆಗಳಲ್ಲಿ ಜೀವಿಸುವ ಮಾನವ ಪರಿಸ್ಥಿತಿ ಬದಲಾಗುತ್ತಿರಲಿಲ್ಲ ಇಂದು ಬಹುಪಾಲು ಶಿಕ್ಷಕರು ಕೇವಲ ಸಂಬಳಕ್ಕಾಗಿ ದುಡಿಯುತ್ತಿದ್ದಾರೆ ಗಿಂಬಳ ಆಸೆ ಪಡುವ ಅವರೂ ಇದ್ದಾರೆ ಇಂತಹ ವಾತಾವರಣದಲ್ಲಿ ನಕ್ಷತ್ರಗಳಂತೆ ಧ್ರುವ ತಾರೆಗಳಂತೆ ಪ್ರಜ್ವಲಿಸುವ ಶಿಕ್ಷಕರು ಇದ್ದಾರೆ ಎಲೆಮರೆಯ ಕಾಯಿಗಳಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರಿಯವರ ಭ್ರಷ್ಟಾಚಾರ ವಿರೋಧಿ ಹೋರಾಟ ಬೆಂಬಿಸಿ ಬೀದಿಗಿಳಿದವರು ವಿದ್ಯಾರ್ಥಿಗಳೇ ಇಂತಹ ಅಗಮ್ಯ ಚೇತನಗಳ ಹಿಂದಿರುವ ಇರುವಾರಿಗಳು ಶಿಕ್ಷಕರು ಕೆಚ್ಚದೆಯ ಸ್ವಾಭಿಮಾನ ತ್ಯಾಗ ಬಲಿದಾನದ ಮಹತ್ವವನ್ನು ಮನದುಂಬಿ ಬ್ರಿಟಿಷರ ವಿರುದ್ದ ಜೀವ ಭಯ ಬಿಟ್ಟು ಹೋರಾಡುವಂತೆ ಸ್ಪೂರ್ತಿ ತುಂಬಿದ ಕೀರ್ತಿಯು ಶಿಕ್ಷಕರಿಗೆ ಸಲ್ಲುತ್ತದೆ ಕೇವಲ ಇಪ್ಪತ್ನಾಲ್ಕು ವರ್ಷದ ಭಗತ್ ಸಿಂಗ್ ಹತ್ತೊಂಬತ್ತು ವರ್ಷದ ಕದಿರಾಮ್ ಹದಿನಾಲ್ಕು ವರ್ಷದ ಮಹಾದೇವ್ ರಾಂಡೆ ಪ್ರೀತಿ ಲತಾ ವಡ್ಡೇದ ಮಾತಂಗಿನಿ ಇವರೆಲ್ಲರೂ ಅಷ್ಟೇ ಅಲ್ಲದೆ ಸುಭಾಷ್ ಚಂದ್ರ ಬೋಸ್ ಮಹರ್ಷಿ ಅರವಿಂದರಂತರ ಮಹಾನ್ ಚೇತಗಳನ್ನು ಪ್ರೇಮವನ್ನು ಬೆಳೆಸಲು ಕಾರಣರಾದ ಶಿಕ್ಷಕರನ್ನ ಈ ದೇಶ ಮರೆಯಲು ಸಾಧ್ಯವೇ ಎಂದು ಹೇಳುತ್ತಾ ನನ್ನೆರಡು ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಧನ್ಯವಾದಗಳು